ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ಇವತ್ತು ನಾನು ಮೆಣಸಿನ ಬಳ್ಳಿ ನೆಡುವುದನ್ನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇದು ಕಾರ್ಬೋಫಿರಾನ್ ಇದನ್ನು ಹತ್ತು ಗ್ರಾಮಷ್ಟು ಗುಂಡಿಗೆ ಹಾಕಿ ಅದರ ಬದಲಿಗೆ ನೀಮ್ ಪೌಡರ್ನೂ ಕೂಡ ಹಾಕ್ಬೋದು ಹಾಗೆಯೇ ರಾಕ್ ಪಾಸ್ಪೇಟ್ ಇದು ರೂಟ್ ಎಸ್ಟಾಬ್ಲಿಷ್ಮೆಂಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ರಾಕ್ ಪಾಸ್ಪೇಟನ್ನು ಗುಂಡಿಗೆ ಹಾಕಿ ನೋಡಿ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಗುಂಡಿಗೆ ಸುತ್ತಲೂ ಹಾಕಬೇಕು ಹಾಗೆಯೇ ಇದು ಹೈಡ್ರೋಜೆಲ್ ಹಾಕ್ತಾ ಇದ್ದೀನಿ ಈ ಹೈಡ್ರೋಜೆಲ್ ಬಂದು ಗಿಡಕ್ಕೆ ಮಾಯಶ್ಚರನ್ನು ಒದಗಿಸುತ್ತೆ ಅಂದರೆ ಗಿಡಕ್ಕೆ ಬೇಕಾದಾಗ ಮಾಶ್ಚರನ್ನು ಕೊಡುತ್ತೆ ಹಾಗೆಯೇ ಗೊಬ್ಬರ ಹಾಕಿದ ಎಕ್ಸೆಸ್ ಗೊಬ್ಬರವನ್ನು ಇದು ಅಬ್ಸಾರ್ಬ್ ಮಾಡಿ ಇಟ್ಕೊಂಡು ಗಿಡಕ್ಕೆ ಬೇಕಾದಾಗ ಕೊಡುತ್ತೆ ಹಾಗೆಯೇ ನೋಡಿ ಪಾಲಿಥೀನ್ ಕವರನ್ನು ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ನೋಡಿ ಇಲ್ಲಿ ಈ ಹಿಡಿಯದ ತೋರಿಸಿದೀವಲ್ಲ ಈ ರೀತಿ ಬ್ಲೇಡ್ ಯೂಸ್ ಮಾಡಿಕೊಂಡು ಪಾಲಿಥೀನ್ ಕವರನ್ನು ನಿಧಾನಕ್ಕೆ ಓಪನ್ ಮಾಡಿ ಹಾಗೆಯೇ ಈ ರೀತಿ ಓಪನ್ ಮಾಡಿ ಆದಮೇಲೆ ನೀವು ಬಾಟಮ್ ಪಾರ್ಟಿನ ರೂಟ್ಗಳನ್ನು ಕೆಲವು ಕಟ್ ಮಾಡಿ ಅಂದರೆ ಕೆಲವು ಉದ್ದ ಬಂದಿರೋ ರೂಟ್ಗಳಿರುತ್ತಲ್ಲ ಬಾಟಮ್ ಪಾರ್ಟ್ ಅನ್ನು ಕಟ್ ಮಾಡಿ ನೋಡಿ ಈಗ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಬಾಟಮ್ ಪಾರ್ಟನ್ನು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಹಾಗೆಯೇ ಬಾಟಮ್ ಪಾರ್ಟಿನ ಸ್ವಲ್ಪ ಮಡ್ಡನ್ನು ರಿಮೂವ್ ಮಾಡಿ ಕೆಳಗೆ ಮಣ್ಣು ಗಟ್ಟಿಯಾಗಿರುತ್ತೆ ರೂಟ್ ಗ್ರೋತ್ ಆಗೋಕ್ಕೆ ಈಸಿ ಆಗಲಿ ಅಂಥೇಳಿ ಕೆಳಗಿನ ಮಣ್ಣನ್ನು ಸ್ವಲ್ಪ ರಿಮೂವ್ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಈ ಮಣ್ಣನ್ನೆಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಗುಂಡಿಗೆ ಗಿಡವನ್ನು ಇಡಬೇಕಾಗುತ್ತದೆ ಗುಂಡಿ ಸೈಜ್ ಬಂದು ಐಡಿಯಲ್ ರೆಕಮೆಂಡೇಶನ್ ಬಂದು ಒಂದೂವರೆ ಬೈ ಒಂದೂವರೆ ಆಗಿರುತ್ತದೆ ಆದರೂ ಸಣ್ಣ ಗುಂಡಿ ಗುಂಡಿಯಾದರೂ ಪರವಾಗಿಲ್ಲ ನಿಮ್ಮ ಬಾಸ್ಕೆಟ್ ಸೈಜ್ ಿನ ಗುಂಡಿ ಮಾಡಿದರೂ ಆಗುತ್ತೆ ಆದರೆ ಅಟ್ಲೀಸ್ಟ್ ಒನ್ ಬೈ ಒನ್ ಗುಂಡಿ ಅದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಗುಂಡಿ ಮಾಡಿದ ಮೇಲೆ ಗಿಡವನ್ನು ಸ್ವಲ್ಪ ಬೆಂಡಾಗಿ ಅಂದರೆ ನಾವು ಯಾವ ಮರಕ್ಕೆ ಸಪೋರ್ಟ್ ಮಾಡ್ತೀವೋ ಅಂದರೆ ಇದಕ್ಕೆ ಬೇಕಾಗೋ ಸಪೋರ್ಟ್ ಮರದ ಕೆಳಗೆ ನೆಡೋದ್ರಿಂದ ಸ್ವಲ್ಪ ಮರದ ಕಡೆಗೆ ಬೆಂಡಾಗಿ ನೆಡಬೇಕು ಹಾಗೆಯೇ ಮರದಿಂದ ಎಟ್ಲೀಸ್ಟ್ ಅರ್ಧದಿಂದ ಮುಕ್ಕಾಲು ಅಡಿ ದೂರ ಇರಬೇಕು ಒಂದು ಅಡಿ ದೂರ ಇದ್ದರೆ ತುಂಬ ಒಳ್ಳೆಯದು ಈ ರೀತಿ ಗಿಡ ನೆಟ್ಟಾದ ಮೇಲೆ ಬಾಟಮ್ಮನ್ನು ಸರಿಯಾಗಿ ಟೈಟ್ ಮಾಡಬೇಕಂದರೆ ನಾವು ಮಣ್ಣು ಫಿಲ್ ಮಾಡ್ತೀವಲ್ಲ ಆ ಮಣ್ಣು ತುಂಬ ಟೈಟ್ ಆಗಬೇಕು ಹಾಗೆಯೇ ಸುತ್ತಲೂ ಎರಡು ಮೂರು ಮರದ ಗೂಟವನ್ನು ಕೊಡಿ ಇದರ ಬೆನಿಫಿಟ್ ಏನಂದರೆ ಇದು ನಾವು ಬೇರೆ ಯಾವುದಾದ್ರೂ ಕೆಲಸ ಮಾಡುವಾಗ ಮೆಣಸಿನ ಬಳ್ಳಿಗೆ ಹಾನಿಯಾಗದಂತೆ ತಡೆಯಲು ಸುತ್ತಲೂ ಈ ರೀತಿ ಗೂಟವನ್ನು ಕೊಡ್ತೀವಿ ಇದೇ ರೀತಿ ಎರಡು ಅಥವಾ ಮೂರು ಗೂಟವನ್ನು ಗಿಡದ ಸುತ್ತಲೂ ಕೊಡೋದರಿಂದ ನಾವು ಯಾವುದಾದರೂ ಕೆಲಸ ಮಾಡುವಾಗ ಗಿಡಗಳಿಗೆ ಹಾನಿಯಾಗದಂತೆ ರಕ್ಷಿಸಬಹುದು ಹಾಗಾಗಿ ಈ ರೀತಿ ಎರಡು ಅಥವಾ ಮೂರು ಗೂಟವನ್ನು ತುಂಬ ಬಿಗಿಯಾಗಿ ಹಾಕಿ ಬಿಡಿ ಇದಾದ ನಂತರ ನೀವು ದಾರವನ್ನು ತಗೊಂಡು ಅಂದರೆ ಈ ಮೆಣಸಿನ ಬಳ್ಳಿ ಮರಕ್ಕೆ ಹತ್ತಬೇಕಾಗಿರೋದರಿಂದ ದಾರವನ್ನು ತಗೊಂಡು ಮೆಣಸಿನ ಬಳ್ಳಿಯನ್ನು ದಾರಕ್ಕೆ ದಾರದಿಂದ ಮರಕ್ಕೆ ಕಟ್ಟಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ತುಂಬ ಬಿಗಿಯಾಗಿ ಕಟ್ಟಬಾರದು ಸ್ವಲ್ಪ ಲೂಸ್ ಮಾಡಿ ಈ ರೀತಿ ಮರಕ್ಕೆ ಕಟ್ಟಬೇಕು ಇದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ಮರದಲ್ಲಿ ತುಂಬ ಚೆನ್ನಾಗಿ ಹಬ್ಬಿ ಒಳ್ಳೆಯ ಫಸಲನ್ನು ಕೊಡುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು